ಭಾರತದ ಅದೆಷ್ಟೋ ದೊಡ್ಡ ದೊಡ್ಡ ಕಲಾವಿದರು ತಮ್ಮ ರೆಗ್ಯುಲರ್ ಮ್ಯಾನರಿಸಂ ಬಿಟ್ಟು ಪ್ರಯೋಗಾತ್ಮಕವಾದಂತಹ ವಿಭಿನ್ನ ಪಾತ್ರಗಳ ಮೂಲಕ ನಟಿಸಿರೋದು ಹೊಸದೇನಲ್ಲ. ಅದರಂತೆ ನಮ್ಮ ಕನ್ನಡದ ಪ್ರಸಿದ್ಧ ನಟರು ವಿಶೇಷ ಪಾತ್ರಗಳ ಮೂಲಕ ತಮ್ಮ ನಟನಾ ಕೌಶಲ್ಯ ತೋರಿದ್ದು ಅವರು ಯಾರು ಅಂತ ತಿಳಿಯೋಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ನಟ ಸಂಚಾರಿ ವಿಜಯ್ ಕನ್ನಡದ ಶ್ರೇಷ್ಠ ಕಲಾವಿದರಲ್ಲಿ ಒಬ್ಬರು. ಇವರು ಅತಿ ಹೆಚ್ಚು ಜನಪ್ರಿಯತೆ ಪಡೆದದ್ದು ನಾನು ಅವನಲ್ಲ ಅವಳು ಸಿನಿಮಾದ ಮೂಲಕ. ಈ ಸಿನಿಮಾದಲ್ಲಿ ಮಂಗಳಮುಖಿ ಪಾತ್ರದಲ್ಲಿ ನಟಿಸುವ ಮೂಲಕ ರಾಷ್ಟ್ರ ಪ್ರಶಸ್ತಿ ಕೂಡ ಪಡೆದುಕೊಂಡರು. ನಂತರ ಬಂದ ತಲೆದಂಡ ಸಿನಿಮಾದಲ್ಲಿ ವಿಶೇಷ ಪಾತ್ರದಲ್ಲಿ ಅಭಿನಯಿಸುವುದರ ಮೂಲಕ ಖ್ಯಾತಿ ಪಡೆದಿದ್ದಾರೆ. ನವರಸ ನಾಯಕ ಜಗ್ಗೇಶ್ ರವರು ಹಾಸ್ಯ ಪಾತ್ರಗಳಷ್ಟೇ ಸೀಮಿತವಾಗದೆ ಒಂದು ಪ್ರಯೋಗಾತ್ಮಕ ಸಿನಿಮಾ ಕೂಡ ಮಾಡ್ತಾರೆ, ಅದೇ ಮನ್ಮಥ ಸಿನಿಮಾ. ಈ ಸಿನಿಮಾದಲ್ಲಿ ವಿಶೇಷ ಚೇತನ ಪಾತ್ರದಲ್ಲಿ ಕಮಲ್ ಮಾಡಿದ ಜಗ್ಗೇಶ್ ನಂತರ ಮೇಕಪ್ ಸಿನಿಮಾದಲ್ಲಿಯೂ ಕೂಡ ದೊಡ್ಡಮನ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಜೀವನದ ಅತಿ ಮುಖ್ಯ ತಿರುವು ಕೊಟ್ಟ ಸಿನಿಮಾ ಹುಚ್ಚ. ಈ ಸಿನಿಮಾದ ನಟನೆಗೆ ಭಾರಿ ಪ್ರಶಂಸೆಗೆ ಪಾತ್ರರಾದರು. ಕಿಚ್ಚ ಸುದೀಪ್ ನಂತರ ಸ್ವಾತಿ ಮುತ್ತು ಸಿನಿಮಾದಲ್ಲಿನ ಪೆದ್ದನ ಪಾತ್ರದಿಂದ ಎಲ್ಲ ರೀತಿಯ ಪಾತ್ರಗಳನ್ನ ಮಾಡುವಂತಹ ನಟನಾಗಿ ಹೊರಹೊಮ್ಮಿದ್ರು. ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ರವರು ತಮ್ಮ ನೈಜ ನಟನೆಯಿಂದ ಸಾಕಷ್ಟು ಹೆಸರು ಮಾಡಿದ್ರು ಕೂಡ ತಮ್ಮ ನಟನೆಗೆ ಒಂದು ಪ್ರಯೋಗ ಅಂತ ಮಾಡಿದ ಸಿನಿಮಾ ಅನಾಥರು. ಈ ಸಿನಿಮಾದಲ್ಲಿ ಹುಚ್ಚನ ಪಾತ್ರ ಅದೆಷ್ಟೋ ಜನರನ್ನ ಭಯಭೀತರನ್ನಾಗಿ ಮಾಡಿದೆ ಮತ್ತು ರಕ್ತ ಕಣ್ಣೀರು ಚಿತ್ರದಲ್ಲಿನ ಅವರ ಅಭಿನಯ ಎಷ್ಟು ಮನೋಜ್ಞವಾಗಿದೆ ಅಂತ ವಿವರಿಸಬೇಕಾಗಿಲ್ಲ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ರವರು ಮಾಸ್ ಹೀರೋ ಅಂತಾನೆ ಫೇಮಸ್. ಆದರೆ ದರ್ಶನ್ ಕೂಡ ನನ್ನ ಪ್ರೀತಿಯ ರಾಮು ಸಿನಿಮಾದಲ್ಲಿ ಅಂಧನ ಪಾತ್ರದಲ್ಲಿ ಅಭಿನಯಿಸಿದ್ದು ಇದು ಅವರ ನಟನಾ ಸಾಮರ್ಥ್ಯದ ಕುರಿತು ಮಾತನಾಡೋರಿಗೆ ಬಹುದೊಡ್ಡ ಉತ್ತರವಾಗಿದೆ. ಇನ್ನು ಹಾಸ್ಯ ನಟ ಶರಣ್ ಕೂಡ ವಿಭಿನ್ನ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದು ಜಯಲಲಿತಾ ಚಿತ್ರದಲ್ಲಿ ಹೆಣ್ಣಿನ ವೇಷ ತೊಟ್ಟು ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಶರಣ್ ನೋಡಲು ಥಿಯೇಟರ್ ಶ್ರುತಿಯಂತೆ ಕಾಣ್ತಾರೆ. ಹ್ಯಾಟ್ರಿಕ್ ಹೀರೋ ಶಿವಣ್ಣ ಹಲವಾರು ವಿಭಿನ್ನ ಪಾತ್ರಗಳನ್ನ ಮಾಡುವ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಆದರೆ ಕವಚ ಚಿತ್ರದಲ್ಲಿ ಶಿವಣ್ಣ ಅಂತನ ಪಾತ್ರದಲ್ಲಿ ನಟಿಸಿದ್ದು ಅವರ ಅಭಿನಯ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ.